ಹೌದು ಮಗ, ನೋಡಕ್ ಬರ್ತೀನಿ ಅಂತ ಹೇಳಿದಾಳೆ, ಕಾಯ್ತಾ ಇದ್ದೀನಿ. ಓ ಹಾಯ್, ಅಯ್ಯೋ ಗೊತ್ತಾಯ್ತಾ? ಆಶಾ ಆಂಟಿ ಅಡುಗೆ ಚಾನೆಲ್? ನೀವೆಂಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಇಷ್ಟೊಂದು ಹೆಂಗಾಗಿರ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬನ್ನಿ ಇಲ್ಲ, ಎಲ್ಲಾದ್ರ ಕಾಫಿ ಡೇ ಕುತ್ಕೊಂಡು ಮಾತಾಡೋಣ. ಅಯ್ಯೋ ಇಷ್ಟು ದೂರ ಬಂದು ಕಾಫಿ ಡೇಗ? ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡು ಕಾಂಡಿಮೆಂಟ್ಸ್ ಇದೆ, ಅಲ್ಲಿ ಹೋಗ್ಬಿಡೋಣ. ಆಕ್ಚುಲಿ ಈ ಪಾರ್ಕು ನಂಬೋರ್ದೇನೆ, ಯಾರನ್ನ ಹಾಕೊಂಡ್ ಬರ್ತಾ ಇರೋ. ಹೌದಾ? ಹೇ ಯಾರೇ ಅವನು? ನಿನ್ನೆ ಕೇಳ್ತಿರೋದು ಯಾರೇ ಅವನು? ನಾನು ಮಾತಾಡ್ತೀನಿ. ಏನ್ರೇ ನೀವ್ಯಾರ್ರೆ? ಏ ಒಗಲೈ ಬಾಯ್ ಬಿಟ್ ಮಾತಾಡ. ಯಾಕೆ ಸರ್ ಒಡೆಯಕ್ ಹೋಗ್ತಿದ್ದೀರಾ? ಯಾರ ಸರ್ ನೀವು? ಅದೇ ಪ್ರಶ್ನೆನೆ ನಾನು ನಿನ್ ಕೇಳ್ತಿರೋದು. ನನ್ನ ಹೆಂಡತಿ ಜೊತೆ ನೀನೇನೋ ಮಾಡ್ತಿದ್ಯಾ? ಯಾಕ್ರಿ ಹಿಂಗ್ ಮಾಡಿದ್ರೆ? ಯಾಕ್ರಿ ಮೋಸ ಮಾಡಿದ್ರೆ ನೀವು? ಹೇಯ್ ನೀವಿಬ್ರು ಸೇರ್ಕೊಂಡ್ ನಂಗ್ ಮೋಸ ಮಾಡ್ತಿದ್ದೀರಾ? ಏನ್ ಇಬ್ರು ಸೇರ್ಕೊಂಡ್ ಇಲ್ಲಿ ನಾಟಕ ಆಡ್ತಿದ್ದೀರಾ? ಸುಮ್ನೆ ರೀ ಸರ್, ನೀವು ವಾಯ್ಸ್ ಸ್ವೀಟ್ ಆಗಿತ್ತು, ಉಪ್ಪಿಟ್ಟು ಟೇಸ್ಟ್ ಆಗಿತ್ತು ಅಂತ ಯಾ ಮಾಡ್ಬಿಟ್ಟಿದ್ದೀನಿ. ಹ್ಞೂ ನಿಮ್ಗೆ ಕೇಳಿದೆ ತಾನೆ, ಆಶಾ ಆಂಟಿ ಅಂದ್ರೆ ಯಾರು ಅಂತ? ನಮ್ಮನೆ ಕೆಲಸದವಳು ಅಂದ್ರೆ ಯಾಕ್ರಿ ಸುಳ್ಳು ಹೇಳಿದ್ರಿ? ನಿಮ್ ಸಾಹಸನೇ ಬೇಡ, ದೊಡ್ಡ ನಮಸ್ಕಾರ. ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ಯಾ? ನಮ್ ತಾಯಿ ಅಣ್ಣಗೂ ಇನ್ನೂ ಏನು ಮಾಡಿಲ್ಲ ಸರ್. ಅದೇ ಇವತ್ತು ಸಿಕ್ಕಾಕೊಳ್ಳಿಲ್ಲ ಅಂದಿದ್ರೆ ನಾಳೆ ಏನಾದ್ರು ಮಾಡ್ತಿದ್ದೆ ನೀನು? ಮತ್ತೊಬ್ರು ಕಡೆಯಿಂದ ಇನ್ನೊಂದ್ ಗಿಫ್ಟ್, ಇಬ್ರದು ಸೇರ್ಸಿ ಸರಿಯಾಗಿರೋ ಗಿಫ್ಟ್. ಓಕೆನಪ್ಪ ಎಲ್ಲ ಬತ್ತಾ ಸರ್? ನೀವು ಬ್ಯಾಚುಲರ್ ಅನ್ಸುತ್ತೆ. ಪಾತ್ರೆ ತೊಳೆಯಲ್ಲ ನಿಮ್ಗೆ, ಉಪ್ಯೋಗ ಬರಲ್ಲ ಬಿಡಿ. ಬಟ್ಟೆ ಡ್ರೈವ್ ಆಶೆ ಕೊಡ್ತೀರಾ? ಬೇಡ ಬಿಡಿ. ಇದ್ರೇನ್ರಿ ಇದೆಯಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.